ಮರುಳನೈ ನೀನು ಇವರಾರೆಂದರಿಯಲ ಮರುಳನೈ ನೀನು ಇವರಾರೆಂದರಿಯಲ ನಾರಾಯಣನು ಮುರಹರನು ನರನಲ್ಲ ಧನಂಜಯನು ನಾರಾಯಣನು ಮುರಹರನು ನರನಲ್ಲ ಧನಂಜಯನು ಇವರು ಕಿರುಕುಳರೆ ಇವರು ಕಿರುಕುಳರೆ ಮರುಳ ನೀನೆಂದೋ ಮರುಳ ನೀನೆಂದೋ ಇಂದ್ರನಾನಯ ತಿರುಹಿದನು ಪರಮೇಷ್ಠಿ ಇತ್ತಲು ಧರಣಿಪತಿ ಕೇಳ್ ಅನಲ ಕೇಳಿಯನು ಆವನಾಂತದಲ್ಲಿ ಪರಮೇಷ್ಠಿಯಾದ ಬ್ರಹ್ಮನೇ ಖಾಂಡವ ವನದ ಪ್ರಸಂಗದಲ್ಲಿ ಅರ್ಜುನ ಕೃಷ್ಣ ಮತ್ತು ಎದುರಾಳಿಯಾದ ದೇವೇಂದ್ರ ಇವರ ಯುದ್ಧವನ್ನು ತಪ್ಪಿಸಬೇಕು ಅನ್ನೋ ಕಾರಣದಿಂದ ಬಂದದ್ದನ್ನ ಸ್ನೇಹಿತರೆ ಇಲ್ಲಿ ಕುಮಾರವ್ಯಾಸ ಭಾರತದ 20ನೇ ಸಂಧಿಯ 47ನೇ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಬ್ರಹ್ಮ ನಿಜವಾಗಿ ಒಂದು ರೀತಿ ಸಮಾನ ಮನಸ್ಕನಾದವನು. ಅವನು ಯಾರಿಗೆ ಬುದ್ಧಿ ಹೇಳಬೇಕಾಯ್ತು? ಅದು ನೋಡಿದ್ರೆ ಕೃಷ್ಣ ಅರ್ಜುನ್ಗೆ ಹೇಳಬಹುದಾಗಿತ್ತು, ಇಂದ್ರನ ತಂಟೆಗೆ ಹೋಗಬೇಡಿ ಅಂತ. ಆದ್ರೆ ಯಾರು ಸೋಲ್ತಾ ಇದ್ದಾರೆ ಅಂತ ತಿಳ್ಕೊಂಡ ಅವನು ಮೊದಲು ಇಂದ್ರನ ಬಳಿಗೆ ಬರ್ತಾನೆ. ದೇವತೆಗಳಲ್ಲಿ ನಮಸ್ಕಾರ ಮಾಡ್ತಾರೆ. ಅವನು ಇಂದ್ರನ ಹತ್ರ ಬಂದು ಮರುಳನೈ ನೀನ್, ಅಯ್ಯ ಇಂದ್ರ ನೀನು ದಡ್ಡ. ಇಂದ್ರ ದಡ್ಡ ಅನ್ನೋದನ್ನ ನಮ್ಮ ಪುರಾಣಗಳು ಬೇಕಾದಷ್ಟು ಸಲ ತೋರಿಸ್ಕೊಟ್ಟಿವೆ. ಬ್ರಹ್ಮನವನ್ನು ಅನೇಕ ಸಲ ಆಕ್ಷೇಪಣೆ ಮಾಡಿದ್ದಾನೆ. ಎಷ್ಟೋ ಸಲ ಇಂದ್ರ ತುಂಬಾ ಒರಟಾಗಿ ನಡ್ಕೊಂಡಿದ್ದಾನೆ. ಅವನಿಗೆ ಅನೇಕರು ಸಹಾಯ, ಕೊನೆಗೆ ನಹುಶನ ಹತ್ರ ತನ್ನ ಪದವಿಯನ್ನ ಕಳ್ಕೊಂಡು ನಹುಶನಿಗೆ ಅದನ್ನು ಕೊಡಬೇಕಾಗಿ ಬಂತು. ಆಮೇಲೆ ಮತ್ತನ್ನು ಸಂಪಾದಿಸಿಕೊಳ್ಬೇಕಾಯ್ತು. ಅದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನೀ ಕೆಲಸ ಮಾಡಿದೀಯಾ ಮರುಳನೈ ನೀನ್. ಎಷ್ಟು ವ್ಯಂಗ್ಯ ಇದೆ ಈ ಮಾತಿನಲ್ಲಿ. ಇವರ್ ಆರೆಂದರಿಯಲ, ಹೋರಾಟಕ್ಕೆ ಹೊರಡುವವರು ಶತ್ರುವಿನ ಗುಣ ಅವಗುಣಗಳನ್ನು ತಿಳ್ಕೊಂಡಿರಬೇಕು. ಬಲಾಬಲಗಳನ್ನ ತುಲನೆ ಮಾಡದಲ್ಲೇನೆ ಯುದ್ಧಕ್ಕೆ ಹೊರಡಬಾರದು. ಯಾರು ಇವರು? ನಾರಾಯಣನು ಮುರಹರನು. ಈ ಕೃಷ್ಣ ಅಂದ್ರೆ ಯಾರು ಅಂತ ತಿಳ್ಕೊಂಡಿದೆ, ಅವನು ಸಾಕ್ಷಾತ್ ನಾರಾಯಣ. ಇನ್ನೊಬ್ಬ ನರನಲ್ಲ ಧನಂಜಯನು. ಈ ಧನಂಜಯ ಅರ್ಜುನ ಅವನು ನರ ಅಲ್ವೇನೆ? ಅಂದ್ರೆ ಹಿಂದೆ ನರ ನಾರಾಯಣರು ಅಂತ ಹೇಳಿ ಒಂದು ಋಷಿ ವರ್ಗ ಇತ್ತು. ಅವರು ಭದ್ರಿಕಾಶ್ರಮದಲ್ಲಿ ಭಾರೀ ತಪಸ್ಸನ್ನು ಮಾಡ್ತಾ ಇದ್ರು. ದೇವೇಂದ್ರ ಒಂದ್ಸಲ ಅವ್ರ ತಪಸ್ಸನ್ನ ಕೆಡಸಕ್ಕೆ ಅಂತ ಹಿಂದೆ ಬಂದಿದ್ದ. ಬಂದು ಏನು ಸಾವಿರಾರು ದೇವಸ್ತ್ರೀಯರನ್ನ ಕರ್ಕೊಂಬಂದು ಅವರೆದುರಿಗೆ ಕುಣಿಸಿ ಅವರ ಮನಸ್ಸನ್ನ ಒಂದು ರೀತಿ ಇಂದ್ರ ಪದವಿ ಕಡೆ ಹೋಗಬಾರ್ದು. ಅವ್ನು ಇಂದ್ರ ಪದವಿಗೆ ಪಾಪ ತಪಸ್ ಮಾಡ್ತಾ ಇರಲಿಲ್ಲ, ಆದ್ರೆ ಇಷ್ಟೊಂದು ತಪಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಿ ನನಗೆ ಸ್ಪರ್ಧಿ ಆಗ್ತಾನು ಅಂತೇಳಿ ಆ ಹುಡುಗಿಯರನ್ನ ದೇವಲೋಕದ ಹುಡುಗಿಯರನ್ನ ಕರ್ಕೊಂಡು ಬಂದ್ರೆ ನರ ನಾರಾಯಣ ಕಡೆ ನೋಡ್ತಾನೆ. ನಕ್ಕು ಬಿಟ್ಟು ಅವರೊಂದು ಏನಂದ್ರೆ ತಮ್ಮ ತೊಡೆಯ ಕೂದಲಿನಿಂದ ಒಂದು ವಿಗ್ರಹವನ್ನು ಸೃಷ್ಟಿ ಮಾಡ್ತಾರೆ, ಅದೇ ಊರ್ವಶಿ. ಆ ತೊಡೆಯಿಂದ ಬಂದವಳು ಅನ್ನೋ ಕಾರಣಕ್ಕೆ ಅವಳಿಗೆ ಊರ್ವಶಿ ಅಂತ ಹೆಸರು. ಎಂಥ ರೂಪವತಿ ಅಂದ್ರೆ ಇವ್ರ ತಂದು ನಿಲ್ಲಿಸಿದ್ರಲ್ಲ ಇವರೆಲ್ಲರಿಗಿಂತ ಹೆಚ್ಚಿನ ರೂಪವತಿ. ಅದನ್ನ ಅವನಿಗೆ ಕೊಡ್ತಾರೆ ದೇವೇಂದ್ರನಿಗೆ, ನೀನ್ ಇಟ್ಕೋ, ಇಂಥ ರೂಪವತಿ ಕೂಡ ನನಗೆ ಬೇಡ, ನೀನ್ ಇಟ್ಕೋ ಅಂತೇಳಿ ಇನ್ನೂ ಸಾವಿರಾರು ಜನ ಅಪ್ಸರ ಸ್ತ್ರೀಯನ್ನ ಸೃಷ್ಟಿ ಮಾಡಿಕೊಡ್ತಾನ ಅವನು. ನಿಮ್ಗೆ ಅರ್ಥ ಆಗ್ಬೇಕು, ಆ ನರ ನಾರಾಯಣರು ಕಣೆಯ ಇವರೇನೆ. ಈ ಜನ್ಮದಲ್ಲಿ ಕೃಷ್ಣ ಮತ್ತೆ ಅರ್ಜುನ ಆಗಿ ಹುಟ್ಟಿದ್ದಾರೆ. ಅಲ್ಲಿ ಸೋತಿರೋ ಸಾಲದೆ ನಿನಗೆ, ಅದನ್ನ ಜ್ಞಾಪಿಸ್ತಾ ಇದ್ದಾನೆ. ಮುರಹರನು ನರನಲ್ಲ ಧನಂಜಯನು. ಕೃಷ್ಣ ಅಂದ್ರೆ ಯಾರು ತಿಳ್ಕೊಂಡಿದ್ಯಾ? ನಾರಾಯಣ. ಅರ್ಜುನ ಅಂದ್ರೆ ಯಾರು? ನರ. ನರ ನಾರಾಯಣರ ತಂಟೆಗೆ ಹೋಗ್ತಾ ಇದೀಯಲ್ಲ ನೀನು. ಇವರು ಕಿರುಕುಳರೆ. ಕಿರುಕುಳ ಅನ್ನೋದು ಕನ್ನಡದಲ್ಲಿ ಬಹಳ ಒಳ್ಳೆ ಶಬ್ದ. ಚಿಕ್ಕವರು ಅಂತ ಅರ್ಥ, ಸಣ್ಣವರು ಅಂತ. ದೊಡ್ಡ ಕುಳ ಸಣ್ಣ ಕುಳ ಅಂತೀವಲ್ಲ ಹಾಗೆ. ಇವತ್ತು ಕನ್ನಡದಲ್ಲಿ ಕಿರುಕುಳ ಅಂದ್ರೆ ಹಿಂಸೆ, ತಾಪತ್ರಯ, ಉಪದ್ರವ, ಮೇಲಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ಕೊಡುವಂತ ತೊಂದರೆ ಅನ್ನೋ ಅರ್ಥ ಬಂದ್ಬಿಟ್ಟಿದೆ. ಪಿನ್ ಪ್ರಿಕ್ಸ್ ಅಂತೀವಲ್ಲ, ಅರ್ಥ ಇಲ್ಲ ಇಲ್ಲಿ. ಮೂಲದಲ್ಲಿ ಕಿರುಕುಳ ಅಂತಂದ್ರೆ ಸಣ್ಣವರಲ್ಲ ಇವರು, ನೀ ತಿಳ್ಕೋಬೇಕಾಗಿತ್ತು. ಮರುಳ ನೀನು, ಮೊದಲೇ ಮೂರ್ಖ ಅಂತ ಹೇಳಿದ್ದ, ಈಗ ಮರುಳ ಎಂದು. ಇಂದ್ರನ ಆನೆಯ ತಿರುಹಿದನು ಪರಮೇಶ್ ನನ್ ಮಾತು ಕೇಳು, ನಿನ್ನ ಆನೆಯನ್ನು ಹಿಂದಕ್ಕೆ ತಗೊಂಡೋಗು, ಯುದ್ಧ ಮಾಡಬೇಡ, ಇದು ಒಳ್ಳೇದಲ್ಲ.
ಈಗಲೇ ನೀನು ಹಿಂದಿರುಗಿದ್ರಿಂದ ನಿನ್ನ ಮರ್ಯಾದೆ ಉಳ್ಕೊಳತ್ತೆ ಅಂತ ಹೇಳಿ ಪರಮೇಷ್ಠಿ ಕೆರಿಗಿದನು. ಇತ್ತಲೋ ಕೇಳು ಅನಲ ಕೇಳಿಯ ನಾವನ ಅಂತದಲ್ಲಿ ನೀವು ನೋಡ್ಬೇಕು. ಮುಂದಿನ 12 ಪದ್ಯಗಳಲ್ಲಿ ಸುಮ್ಮನೆ ಯಾವ್ಯಾವ ಮರ ಉರಿತು ಅನ್ನೋದ್ರ ಪಟ್ಟಿಯನ್ನು ಕೊಟ್ಕೊಂಡು ಹೋಗ್ಬಿಡ್ತಾನೆ. ಕಾಡಿನ ಜ್ಞಾನ ಇದ್ದವರಿಗೆ, ವನಪ್ರಾಂತದಲ್ಲಿ ತಿರುಗಾಡಿದವರಿಗೆ ಅಲ್ಲಿಯ ಪ್ರಾಣಿಗಳು ಪಕ್ಷಿಗಳು ಎಲ್ಲವುಗಳ ಪರಿಚಯ ಇರುತ್ತೆ. ಕುಮಾರವ್ಯಾಸನ ಶಬ್ದಜ್ಞಾನ ಎಷ್ಟಿದೆ ಅನ್ನೋದು ಗೊತ್ತಾಯ್ತು. ಬರೀ ಹೆಸರುಗಳು ಬರುತ್ತೆ ಮುಂದವೆಲ್ಲ, ಆದರೆ ಅವನ ಶಬ್ದಜ್ಞಾನ ಎಷ್ಟಿತ್ತು ಅನ್ನೋದು ಈ ಪ್ರಕರಣದಲ್ಲಿ 12 ಪದ್ಯಗಳವರೆಗೆ ಇದನ್ನು ವಿಸ್ತರಿಸ್ತಾನೆ ಅವನು. ಏನು ಅಗ್ನಿ ಏನೇನು ಅನಾಹುತವನ್ನು ಮಾಡ್ತು ಅಂತ ಹೇಳಿಬಿಟ್ಟು ಕೇಳು ಅನಲ ಕೇಳಿಯನು, ಕೇಳು ಅನ್ನೋ ಜೊತೆ ಕೇಳಿ ಸೇರಿಸ್ತಾನಲ್ಲ, ಕೇಳಿ ಅಂದ್ರೆ ಆಟ ಅಂತ. ನೀನು ಕೇಳು ಬೆಂಕಿಯ ಆಟವನ್ನ, ಬೆಂಕಿಯ ಪ್ರತಾಪವನ್ನ, ಅದು ಹೊತ್ತಿ ಉರಿದದನ್ನ, ಯಾವ್ಯಾವ ವಸ್ತುಗಳನ್ನ ಅದು ನುಂಗ್ಬಿಡ್ತು ಅನ್ನೋದನ್ನ, ಯಾವ್ಯಾವ ಪ್ರಾಣಿಗಳನ್ನ ಪಕ್ಷಿಗಳನ್ನ ಅದು ಕಬಳಿಸ್ತು ಅನ್ನೋದನ್ನ, ಮರಗಳನ್ನ ಹೇಗೆ ಮುರಿದಾಕ್ತು ಅನ್ನೋದನ್ನ ನೀನ್ ಸ್ವಲ್ಪ ಕೇಳು ಅಂತ ಹೇಳ್ತಾನೆ. ಮುಂದಿನದು ವೃಕ್ಷಗಳ ಪಟ್ಟಿ. ಕುಮಾರ್ ನಮಗೆ ಬಹುಶಃ ಅನೇಕ ಹೆಸರುಗಳು ಬರೀ ಹೆಸರುಗಳಷ್ಟೇನೆ. ಒಂದು ಮರ ಅಂದ್ರೆ ಇದೊಂದು ಒಂದು ವೃಕ್ಷ ಅಂತ ಕರಿಬೇಕಷ್ಟೇನೆ. ಅಂತಹ ಪಟ್ಟಿಯನ್ನು ಅವನು ಕೊಡ್ತಾನೆ ಮುಂದಿನ ಪದ್ಯದಲ್ಲಿ. ಜಂಬು ಚೂತ ಪಲಾಶ ವಟ ದಾಳಿಂಬ ಬಿಲ್ವ ತಮಾಲ ಚಂಪಕ ನಿಂಬ ಬಕುಳ ಕಪಿತ ಕುಟಜ ಅಶೋಕ ಪುನ್ನಾಗ ತುಂಬುರು ಅರಳಿ ಲವಂಗ ಪೂಗ ಕದಂಬ ಗುಗ್ಗುಲ ಸಾಲ ತಿಲಕೌದುಂಬರಾದಿ ದ್ರುಮಕುಲವನು ಆಲಂಗಿಸಿತು ವನ್ಯೀ. ಕಾಡಿನಲ್ಲಿ ಇರುವವರಿಗೆ ಈ ಎಲ್ಲ ಮರಗಳ ಪರಿಚಯ ಚೆನ್ನಾಗಿರುತ್ತೆ. ಅಜ್ಜಂಪುರ ಕೃಷ್ಣಸ್ವಾಮಿ ಅನ್ನೋರು ಕರ್ನಾಟಕದ ಅರಣ್ಯ ಸಂಪತ್ತು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನ ನೋಡಿದ್ರೆ ಆ ಇನ್ಫಾರ್ಮೆಂಟ್ಸ್ ಇಂದ ಅವರು ತಗೊಂಡಿರೋ ಹೆಸರುಗಳಿದೆಯಲ್ಲ, ಎಷ್ಟು ತರ ಹೆಸರುಗಳು ಬರುತ್ತೆ. ಸುಮಾರು 300-400 ವೃಕ್ಷಗಳನ್ನ ನಾನೇ ಪಟ್ಟಿ ಮಾಡಿದ್ದೀನಿ ಅದರಲ್ಲಿ. ಅಷ್ಟೊಂದು ವೃಕ್ಷ ಸಂಪತ್ತಿತ್ತು. ಇವತ್ತು ಏನಾಯ್ತು ಹೋಯ್ತಲ್ಲೋ, ರಾಜತಮ್ಮ ಕಡೆ ತಮಾಷೆ ಮಾಡ್ತಾರೆ, ನಮ್ಮ ಹಳ್ಳಿ ಮರ ಹಾಳು, ಪಟ್ಟಣಕ್ಕೆ ಬಂದು ಸೌದೆ ಬರ ಅಂತ ಹೇಳ್ಬಿಟ್ಟು ಎಲ್ಲ ಹಾಳಾಗೋಯ್ತು ಅಂತಾರೆ. ಆ ವೃಕ್ಷಗಳು ಯಾವ್ಯಾವ್ದು ಅದನ್ನ ಒಂದೊಂದಾಗಿ ನೋಡಬೇಕು. ಜಂಬು ನೇರಳೆ ಮರ, ಚೂತ ಮಾವು, ಪಲಾಶ, ಪಲಾಶ ಅಂದ್ರೆ ಮುತ್ತುಗ, ಮುತ್ತುಗದ ಗಿಡ, ವಟ, ವಟವೃಕ್ಷ, ಆಲ, ದಾಳಿಂಬ ಅದು ಗೊತ್ತಾಗತ್ತೆ, ಬಿಲ್ವ ಗೊತ್ತಾಗತ್ತೆ, ತಮಾಲ, ತಮಾಲ ಅಂದ್ರೆ ಹೊಂಗೆ ಅಂತ ಹೇಳಿ, ಹೊಂಗೆ ಮರಕ್ಕೆ ತಮಾಲ ಅಂತಾರೆ, ಚಂಪಕ ಸಂಪಿಗೆ ಗಿಡಗಳು, ನಿಂಬ ನಿಂಬೆ, ಬಕುಳ ಬಕುಳ ಅಂದ್ರೆ ಪಗಡೆಕಾಯಿ ಬಿಡುತ್ತಲ್ಲ ಆ ಬಕುಳ ವೃಕ್ಷಗಳು, ಕಪಿತ್ತ ಕಪಿತ್ತ ಅಂದ್ರೆ ಬೇಲ, ಕುಟಜ ಕುಟಜ ಅಂದ್ರೆ ಬೆಟ್ಟ ಮಲ್ಲಿಗೆ, ಇದಕ್ಕೆ ಕೊಡಸಿಗೆ ಹೂವು ಅಂತಲೂ ಕೂಡ ಕರೀತಾರೆ ಬೆಟ್ಟ ಮಲ್ಲಿಗೆ, ಅದಕ್ಕೆ ಕುಟಜ ಅಂತ ಹೆಸರು, ಅಶೋಕ ಅಶೋಕ ವೃಕ್ಷ, ಪುನ್ನಾಗ ಪುನ್ನಾಗ ಅಂದ್ರೆ ಸುರ ಹೊನ್ನೆ ಅಂತೇಳಿ ಪಂಪ ಹೂವುಗಳಲ್ಲಿ ಏನ್ ಈ ಸುರನಾಗ ಇದೆಯಲ್ಲ ಅಂದ್ರೆ ಪುನ್ನಾಗ ಅದು ಬಹಳ ಶ್ರೇಷ್ಠವಾದದ್ದು, ಸುರ ಹೊನ್ನೆ ಅಂತ ಕರೀತಾನೆ ಅದನ್ನ. ಅಂತೂ ಕನ್ನಡ ಕವಿಗಳಿಗೆ ಬಹಳ ಪ್ರಿಯವಾದ ವೃಕ್ಷ ಇದು. ತುಂಬುರು ತುಂಬುರು ಕೊಳ್ಳಿಯಂತೆ ಅಂಬರಂಬರಂ ಸಿಡಿದಂ ಅಂತ ಒಂದು ಮಾತು ಬರ್ತದೆ ಪಂಪ್ನಲ್ಲಿ. ಆ ತುಂಬುರು ಕೊಳ್ಳಿ ಅನ್ನೋದು ಬೆಂಕಿಗೆ ಹಾಕ್ಬಿಟ್ರೆ ಸುಮ್ಮನೆ ಪಡಪಡ ಪಡಪಡ ಅಂತ ಸಿಡಿದೋಗ್ಬಿಡುತ್ತೆ, ಭಾರಿ ಶಬ್ದ ಮಾಡ್ಕೊಂಡು ಉರಿಯುತ್ತದ ಅದು ತುಂಬುರು. ಅರಳಿ ಅರಳಿ, ಲವಂಗ ಲವಂಗ ವೃಕ್ಷ, ಪೂಗ ಪೂಗ ಅಂದ್ರೆ ಅಡಕೆ ಮರಗಳು, ಕದಂಬ ಕದಂಬ ಅಂದ್ರೆ ನೀಪ, ನಮ್ಮ ಕವಿಗಳಿಗೆಲ್ಲ ಬಹಳ ನೀಪಂ ದೃಷ್ಟ ಹರಿತ ಕಪಿಶಂ ಕೇಸರೈರರ್ಧರೂಢೈ, ಕಾಳಿದಾಸ ಬಹಳ ಚೆನ್ನಾಗಿ ವರ್ಣಿಸ್ತಾನೆ ಇದನ್ನ. ನೀಪ ವೃಕ್ಷ, ಕದಂಬ ನಮ್ಮ ಕರ್ನಾಟಕದ ಒಂದು ಸಾಮ್ರಾಜ್ಯ ಇದೆಯಲ್ಲ, ಅದು ಈ ನೀಪ ವೃಕ್ಷವನ್ನ ಕದಂಬ ವೃಕ್ಷವನ್ನ ತನ್ನ ಧ್ವಜದಲ್ಲಿ ಇಟ್ಕೊಂಡಿರೋದು. ಕದಂಬರು ಅಂತಲೇ ಅವ್ರನ್ನ ಕರೀತಾರೆ, ಮಯೂರ ಶರ್ಮ ಅವನು ಈ ಕದಂಬ ವೃಕ್ಷವನ್ನ ಬೆಳೆಸಿದ. ತುಂಬಾ ಪ್ರಿಯವಾದದ್ದು ಈ ಗಿಡ ನಮಗೆ. ಗುಗ್ಗುಲ ಗುಗ್ಗುಲ ಅದು ಸುವಾಸನೆಯನ್ನು ಕೊಡ್ತಕ್ಕಂಥ ಒಂದು ಮರ, ಧೂಪದ ಮರ ಅಂತ ಕರೀತಾರೆ ಅದನ್ನು. ಸಾಲ ಸಾಲ ಅಂದ್ರೆ ಈ ಮತ್ತಿ ಗಿಡಕ್ಕೆ ಸಾಲ ಅಂತ ಕರೀತಾರೆ, ಇದಕ್ಕೆ ಸರ್ಜ ವೃಕ್ಷ ಅಂತ ಕೂಡ ಹೆಸರಿದೆ. ತಿಲಕ ತಿಲಕ ವೃಕ್ಷ,
ಔದುಂಬರ. ಉದುಂಬರ ಔದುಂಬರ ಅಂದ್ರೆ ಅತ್ತಿ ಮರ ಅಂತ ಹೇಳ್ಬಿಟ್ಟು. ದ್ರುಮಕುಲವನು ಆಲಿಂಗಿಸಿತು ವನ್ಹೀ. ಬೆಂಕಿ ಹೀಗೆ ಒಂದ್ ರೀತಿಯಲ್ಲಿ ಬರ್ನಿಂಗ್ ಕಾನ್ಫಿಗರೇಷನ್ ಅಂತಾರಲ್ಲ, ಹಾಗೆ ಅಗಾಧವಾಗಿ ಉರಿದು ಎಲ್ಲ ಮರಗಳನ್ನ ಒಂದು ಕಡೆಯಿಂದ ಆಲಿಂಗಿಸ್ತು ಅಂದ್ರೆ ಕವಿಗೆ ಬಹಳ ಪ್ರಿಯವಾದ ಅಗ್ನಿಗೆ ಪ್ರಿಯವಾದ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತಾನೆ.